ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ವಾಚರ್ ಏನು ನೇಮಕಾಂತಿ ಮಾಡಿದ್ರು, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಪ್ರೊವಿಷನ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಕಟಪ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ಒಂದು ಸರ್ಕಲ್ಗೆ ಯಾವ ರೀತಿ ಕಟಪ್ ನಿಂತಿದೆ, ಎಷ್ಟು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಅಲ್ಲಿ PDFನ ಸೆಂಡ್ ಮಾಡಿದೆ. ನೀವು ಕ್ಲಿಯರಾಗಿ ಯಾವ ಒಂದು ಸರ್ಕಲ್ಗೆ ಎಷ್ಟು ಕಟಪ್ ನಿಂತಿದೆ ಮತ್ತು ಯಾವ ಅಭ್ಯರ್ಥಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಮೋರ್ ಇನ್ಫಾರ್ಮೇಷನಲ್ಲಿದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೋಡಿ. ಏನು ಈ ವಿಡಿಯೋದಲ್ಲಿ ನೋಡೋದಾದರೆ ನೋಡಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಏನು ಒಂದು ವಾಚರ್ ಅಂತ ನೇಮಕಾಂತಿಯನ್ನು ಮಾಡಿದರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕಟಪ್ ಲಿಸ್ಟ್ ಯಾವ ರೀತಿಯಾಗಿದೆ, ಸರ್ಕಲ್ ವೈಸ್ ಕಟಪ್ ಲಿಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಯಾವ ಒಂದು ಬೆಂಗಳೂರು ಸರ್ಕಲ್ ನೋಡಿ, ಟೋಟಲ್ ಆಗಿ ನಿಮಗೆ ಇಲ್ಲಿ 310 ವೇಕೆನ್ಸಿ ಇಲ್ಲಿ ನೇಮಕಾಂತಿ ಅಧಿಸೂಚನೆಯಲ್ಲಿ ಪ್ರಕಟಣೆ ಮಾಡಿದರು. ಟೋಟಲ್ ಆಗಿ ಅದು ಸರ್ಕಲ್ ವೈಸ್ ನಿಮಗೆ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ಟೋಟಲ್ ಆಗಿ ನಿಮಗೆ 13 ಸರ್ಕಲ್ಗಳು ಇದ್ದವು, ಅಂದರೆ 13 ವೃತ್ತಗಳಿದ್ದವು, ಅದರಲ್ಲಿ 4 ವೃತ್ತಗಳು ಮಾತ್ರ ಇಲ್ಲಿಗ ಒಂದು ಪ್ರೊವಿಷನ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ಒಂದು ಸರ್ಕಲ್ ಆಗಿರುವ ಬೆಂಗಳೂರು, ಈ ಬೆಂಗಳೂರು ಸರ್ಕಲ್ನಲ್ಲಿ ಕಟಪ್ ಮಾರ್ಕ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಜಿ ಎಮ್ ಕೆಟಗರಿಗೆ 95.20 ಒಂದು ಕಟಪ್ ಲಿಸ್ಟ್, ಒಂದು SSLC ಅಂಕದ ಆಧಾರದ ಮೇಲೆ ಇದು ಇರುತ್ತೆ. ಇದು ಒಂದು SSLC ಅಂಕದ ಆಧಾರದ ಮೇಲೆ ಒಂದು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. 95.20 ಜಿ ಎಮ್ ಕೆಟಗರಿದವರಿಗೆ ಇಲ್ಲಿ ಮೆರಿಟ್ ನಿಂತಿದೆ. ಮತ್ತು SC ST ದವರಿಗೆ ನೋಡೋದಾದರೆ SC 92 ನಿಂತಿದೆ, ಮತ್ತು ST 90.24 ಒಂದು ಕಟಪ್ ಲಿಸ್ಟ್ ಈ ರೀತಿಯಾಗಿ ನಿಂತಿದೆ. ಮತ್ತು ಕೆಟಗರಿ 1 ಅಭ್ಯರ್ಥಿಗೆ 90.88 ಒಂದು ಕಟಪ್ ಲಿಸ್ಟ್ ನಿಂತಿದೆ. ಈ ರೀತಿಯಾಗಿ ಈ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ವೇಕೆನ್ಸಿ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸರ್ಕಲ್ಗೆ ಈ ರೀತಿಯಾಗಿ ಕಟಪ್ ನಿಂತಿದೆ. ಇದಾದ ತಕ್ಷಣ ಧಾರವಾಡ ಸರ್ಕಲ್ನ ನೋಡ್ಕೊಳ್ಳೋಣ. ಈ ಒಂದು ಧಾರವಾಡ ಸರ್ಕಲ್ನಲ್ಲಿ ಕಟಪ್ ಲಿಸ್ಟ್ ಯಾವ ರೀತಿಯಾಗಿದೆ ಅಂದರೆ GM 96.16 ಒಂದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಗಳಿಗೆ ನಿಂತಿದೆ. ಮತ್ತು SC ಅಭ್ಯರ್ಥಿಗಳಿಗೆ 92.32 ಮತ್ತು ST ಅಭ್ಯರ್ಥಿಗಳಿಗೆ 92.64 ಒಂದು ಮೆರಿಟ್ ಲಿಸ್ಟ್ ಅಂದರೆ ಕಟಪ್ ಲಿಸ್ಟ್ ನಿಂತಿದೆ. ಈ ಒಂದು ಕಟಪ್ ಲಿಸ್ಟ್ ಮೇಲಿರುವ ಅಭ್ಯರ್ಥಿಗಳನ್ನ ಇಲ್ಲಿ 1:20 ಒಂದು ಅನುಪಾತ ಅಡಿಯಲ್ಲಿ ಒಂದು ಆಯ್ಕೆಯನ್ನು ಮಾಡ್ಕೊಂಡಿರ್ತಾರೆ. ನಿಮಗೆ ಇಲ್ಲಿ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ನೀಡ್ತಾರೆ. ಮುಂದಿನ ಒಂದು ಪ್ರೊಸೆಸ್ಸಿಗೆ ಯಾವುದೇ ರೀತಿಯಾಗಿ ಒಂದು ದೈಹಿಕ ಪರೀಕ್ಷೆಗೆ ಒಂದು ದಿನಾಂಕವನ್ನು ಅವರು ಪ್ರಕಟಣೆ ಮಾಡಿಲ್ಲ, ಆದರೆ 1:20 ಒಂದು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಅದು ಅದರಲ್ಲಿ ನಿಮ್ಮ ಹೆಸರಿದೆಯನ್ನು ಚೆಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವ ಒಂದು ಸರ್ಕಲ್ಗೆ ಹಾಕಿರ್ತಲ್ಲ ಅದರೊಳಗೆ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಧಾರವಾಡ ಸರ್ಕಲ್ನಲ್ಲಿ ಈ ರೀತಿಯಾಗಿ ಕಟಪ್ ನಿಂತಿದೆ. ನೆಕ್ಸ್ಟ್ ನೋಡೋದಾದರೆ ಮಂಗಳೂರು ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ಕಟಪ್ ನಿಂತಿದೆ ನೋಡ್ಕೊಳ್ಳೋಣ. ನೋಡಿ, ಮಂಗಳೂರು ಸರ್ಕಲ್ನಲ್ಲಿ GM 94.24 ನಿಂತಿದೆ, SC 90.56 ನಿಂತಿದೆ, ಮತ್ತು ST 89.12 ಮತ್ತು ಕೆಟಗರಿ 1 87.04 ಕಟಪ್ ಲಿಸ್ಟನ್ನು ಬಿಡುಗಡೆ ಅಂದರೆ ಕಟಪ್ ಲಿಸ್ಟ್ ನಿಂತಿದೆ. ಇಷ್ಟು ಒಂದು SSLC ಪರ್ಸೆಂಟೇಜನ್ನು ನೀವು ಹೊಂದಿದ್ರೆ ಒಂದು ಈ ಒಂದು ಮಂಗಳೂರು ಸರ್ಕಲ್ನಲ್ಲಿ ಒಂದು ಸೆಲೆಕ್ಷನ್ ಆಗಿರುತ್ತೀರ. ನಿಮಗೆ ದೈಹಿಕ ಪರೀಕ್ಷೆ ಮುಂದಿನ ದಿನದಲ್ಲಿ ಇವರು ಸರ್ಕಲ್ ವೈಸ್ ಪ್ರಕಟಣೆಯನ್ನು ಮಾಡ್ತಾರೆ. ಇದಾದ ತಕ್ಷಣ ಫೋರ್ತನ್ನು ಚಾಮರಾಜ್ ನಗರದಲ್ಲಿ ಈ ಸರ್ಕಲ್ನಲ್ಲಿ ಕಟಪ್ ಮಾರ್ಕ್ಸ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. GM 95.20 ನಿಂತಿದೆ, SC 91.84, ST 90.72 ಮತ್ತು ಕೆಟಗರಿ 1 92.80 ಒಂದು ಕಟಪ್ ಮಾರ್ಕ್ಸ್ ಇಲ್ಲಿ ನಿಂತಿದೆ. ಈ ಒಂದು ಕಟಪ್ ಮಾರ್ಕ್ಸ್ ಮೇಲಿದ್ದ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟ್ನ ಒಂದು ಆಯ್ಕೆಯನ್ನು ಮಾಡಿರ್ತಾರೆ. ದೈಹಿಕ ಪರೀಕ್ಷೆಗೆ ಯಾವುದೇ ರೀತಿ ಒಂದು ಡೇಟನ್ನು ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನದಲ್ಲಿ ಅದೇ ಒಂದು ಸರ್ಕಲ್ನಲ್ಲಿ ನಿಮಗೆ ಒಂದು PST ಅಂದರೆ ಫಿಸಿಕಲ್ನ ತಗೊಳ್ತಾರೆ, ಒಂದು ದೈಹಿಕ ಪರೀಕ್ಷೆಯ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಈ ರೀತಿಯಾಗಿ 4 ಸರ್ಕಲ್ ಅಂದರೆ 4 ವೃತ್ತದ ಒಂದು ಕರ್ನಾಟಕ ಫಾರೆಸ್ಟ್ ವಾಚರ್ ಕಟಪ್ ಲಿಸ್ಟ್ನ ಹೀಗೆ ಬಿಡುಗಡೆ ಮಾಡಿದ್ದಾರೆ ಮತ್ತು ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರ್ಕಲ್ ನಿಮಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ನಿಮ್ಮ ಒಂದು ಕಟಪ್ನಲ್ಲಿ ಸೇಫ್ ಇದೆಯಾ ಅಥವಾ ಇಲ್ಲ ಅಂತ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು. ಅದಕ್ಕೆ ನಾನು ಯಾವ ರೀತಿಯಾಗಿ ಕಟಪ್ ಯಾವ ಒಂದು ಸರ್ಕಲ್ಗೆ ಎಷ್ಟು ಯಾವ ಒಂದು ಕೆಟಗರಿಗೆ ಕಟಪ್ ಲಿಸ್ಟನ್ನು ಅಂದರೆ ಕಟಪ್ ನಿಂತಿದೆ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನೋಡಿ, ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಸಾಕಷ್ಟು ಅಭ್ಯರ್ಥಿಗಳು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಒಂದು ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಎಲ್ಲ ರೀತಿಯ ಇನ್ಫಾರ್ಮೇಷನ್, ಜಾಬ್ ಇನ್ಫಾರ್ಮೇಷನ್ ಆಗಿರಲಿ, ಯಾವುದೇ ಒಂದು PDF ರಿಸಲ್ಟ್ ಆಗಿರಲಿ, ಎಲ್ಲ ಆ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನಾವು
ಪಿ ಡಿ ಎಫ್ನ ಸೆಂಡ್ ಮಾಡ್ತಿರ್ತೀವಿ, ನೀವು ಅಲ್ಲಿ ನೋಡ್ಕೊಳ್ಬೋದು. ಇದು ಒಂದು ಕರ್ನಾಟಕ ಫಾರೆಸ್ಟ್ ವಾಚರ್ದು, ನಾನು ಅಲ್ಲಿ ಪಿ ಡಿ ಎಫ್ನ ಸೆಂಡ್ ಮಾಡಿದ್ದೀನಿ. ಯಾವ ಒಂದು ಕೆಟಗರಿ ಎಷ್ಟು ಕಟ್ ಅಪ್ ನಿಂತಿದೆ ಮತ್ತು ಯಾವ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ ನೀವು ನೋಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾಲ್ಕು ವೃತ್ತ ಅಂದರೆ ನಾಲ್ಕು ಸರ್ಕಲ್ಗಳ ಒಂದು ಕಟ್ ಅಪ್ ಮಾರ್ಕ್ಸ್ ನಾನು ಮಾಹಿತಿಯನ್ನು ತಿಳಿಸಿದ್ದೀನಿ. ಇಷ್ಟು ಕಟ್ ಅಪ್ ಮಾರ್ಕ್ಸ್ ನಿಂತಿದೆ, ಇಷ್ಟು ಮೇಲೆ ನೀವು ಇದ್ದರೆ ಒಂದು ಸೆಲೆಕ್ಷನ್ ಆಗಿರ್ತೀರಾ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ, ಅಲ್ಲಿವರೆಗೂ ನಮಸ್ಕಾರಗಳು.